ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಸೊ ಈ ವರ್ಷದ ಮೊದಲನೇ ವ್ಲಾಗ್ ಅಂತ ಹೇಳ್ಬೋದು ಇದು. ಸೊ ನಾನು ಲಾಸ್ಟ್ ವ್ಲಾಗ್ ನಾನು ಏನು ಹಾಕಿದ್ದೆ ಅದು ನಾನು ಮೊದಲೇ ಶೂಟ್ ಮಾಡಿದ್ದೆ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿತ್ತು, ಅದು ಆಮೇಲೆ ಸಿಕ್ತು. ಅದಕ್ಕೆ ನಾನು ಆಮೇಲೆ ಲೇಟಾಗಿ ಹಾಕಿದೆ ನ್ಯೂ ಇಯರ್ ವ್ಲಾಗ್ ಆದಮೇಲೆ. ಅದಕ್ಕೆ ಎಷ್ಟೊಂದು ಜನ ಆದ್ರೆ ನಾನು ಫ್ರೈಡೇ ಅಂತ ಹೇಳಿದಾಗ ಇವತ್ತು ಥರ್ಸ್ಡೇ ಅಂತ ಕೆಲವರು ಬರ್ದಿಲ್ಲಿ. ಸೊ ವ್ಲಾಗ್ಸ್ ಏನಂದ್ರೆ ನಾವು ಅವತ್ತೇ ಶೂಟ್ ಮಾಡಿ ಅವತ್ತೇ ಹಾಕೋಕ್ಕಾಗಲ್ಲ. ಸೊ ಮೊದಲೇ ಒಂದು 2-3 ಡೇಸ್, ಅಟ್ ಲೀಸ್ಟ್ 2-3 ಡೇಸ್ ಬಿಫೋರ್ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋದು, ಇಲ್ಲ ಅಟ್ಲೀಸ್ಟ್ 1 ಡೇ ಬಿಫೋರ್. ಇವತ್ತು ವರ್ಷದ ಮೊದಲನೇ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ನ್ಯೂ ಇಯರ್ ವ್ಲಾಗ್ ಬಿಟ್ಟು. ಇವಾಗ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೆ, ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಜಸ್ಟ್ ಮಾಡಬೇಕಷ್ಟೇ. ಸೊ ಇನ್ನು ವಾಯ್ಸ್ ಬಂದಿಲ್ಲ ಗೊತ್ತಲ್ಲ, ಅವತ್ತಿಗೆ ಹೇಳಿದ್ನಲ್ಲ ವಾಯ್ಸ್ ಇನ್ನ ಸ್ವಲ್ಪ ಹಂಗೆ ಇದೆ, ಬೇಕು ಟೈಮ್ ಅದು ಬರಕ್ಕೆ. ನ್ಯೂ ಇಯರ್ ಸೆಲೆಬ್ರೇಷನ್ ವ್ಲಾಗ್ ಇನ್ನು ಯಾರಾದರೂ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ, ನಾನು ಜಿಯನ್ ಚಂದ್ರು ಎಲ್ಲ. ಸೊ ಏನಂದರೆ ನಾನು ಇನ್ಮೇಲೆ ವ್ಲಾಗ್ಸಲ್ಲಿ ಕೊನೆಯಲ್ಲಿ ಒಂದೊಂದು ಏನಾದರೂ ಟಿಪ್ ಕೊಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗತ್ತೆ ಅಂತ. ಕೆಲವೊಂದು ವ್ಲಾಗ್ಸಲ್ಲಿ ಮರ್ತೋಗ್ಬೋದು ಅಥವಾ ಕೆಲವೊಂದು ವ್ಲಾಗ್ಸಲ್ಲಿ ಒಂದೊಂದ್ಸರಿ ಅಂದ್ಕೊಂಡಿಲ್ದೇ ಇರೋ ಥರ ಎಂಡ್ ಆಗ್ಬಿಡತ್ತೆ. ಸೊ ಆ ಥರ ಆಗ್ದಾಗ ಬಿಟ್ಟು ಬೇರೆ ಟೈಮಲ್ಲಿ ಯಾವಾಗ ಜಾಸ್ತಿ ನಂಕೆಲ್ಲ ಆಗುತ್ತೆ ಅವಾಗ ನಾನು ಟಿಪ್ ಕೊಡೋಣ ಅಂದ್ಕೊಂಡಿದ್ದೀನಿ. ಏನ್ರ ಬಗ್ಗೆ ಏನಾದರೂ ಆಗಿರ್ಬೋದು, ವರ್ಷದಂಗೆ ತುಂಬ ಜನ ವಿಶ್ ಮಾಡಿದ್ರಿ ನ್ಯೂ ಇಯರ್ಗೆ, ತುಂಬ ಖುಷಿ ಆಯಿತು ನೋಡಿ. ಮತ್ತೆ ಕೆಲವರಂತೂ ಗೊತ್ತಿಲ್ಲ ನ್ಯೂ ಇಯರು ಅಟ್ಲೀಸ್ಟ್ ಪಾಸಿಟಿವ್ ಆಗಿರೋಣ, ಒಂದು ಅಟ್ಲೀಸ್ಟ್ 1 ವೀಕ್ ಅಂತ ಎಲ್ಲ, ಅದರಲ್ಲೂ ನೆಗೆಟಿವ್ ಹುಡ್ಕೋದು ನಾನು ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸರಿ. ಸೊ ಬಿಟ್ಬಿಡ್ತೀನಿ ಅಷ್ಟೇ ನಾನು. ಏನಂದರೆ ಒಂದೊಂದು ದಿನ ಕುಕ್ ಮಾಡೋದಕ್ಕೆ ಫುಲ್ ಖುಷಿ ಇರುತ್ತೆ, ಓಕೆ ಇವತ್ತು ಇದು ಮಾಡಬೇಕು ಅದು ಮಾಡಬೇಕು ಇವತ್ತು ಅದೆಲ್ಲ ಮಾಡಬೇಕು ಅಂತ, ಒಂದೊಂದು ದಿನ ಕುಕ್ ಮಾಡೋಕ್ಕೆ ಮೂಡೇ ಇರೋಲ್ಲ. ಅದರಲ್ಲೂ ಏನಾದರೂ ಸ್ವಲ್ಪ ಹೆಲ್ತ್ ಏನಾದರೂ ಹುಷಾರಿಲ್ಲ ಇಲ್ಲ ಕೋಲ್ಡ್ ಆಗಿದೆ ಅಂತ ಅನ್ಸಿದ್ರೆ ಕುಕ್ ಮಾಡೋಕ್ಕೆ ಮೂಡೇ ಬರೋಲ್ಲ. ಸೊ ಎಷ್ಟೊಂದು ಜನಕ್ಕೆ ಹಾಗೆ ಆಗಿರುತ್ತೆ, ಯಾರ್ಯಾರಿಗೆ ಹಾಗೆಲ್ಲ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ಹೇಳಿ. ರೈಸ್ ರೆಡಿ ಆಗ್ತಿದೆ, ನಾನು ಜಿಯನ್ಗೆ ವೆಯ್ಟ್ ಮಾಡ್ತಿದ್ದೀನಿ ಇಲ್ಲಿ ಕೂತ್ಕೊಂಡು, ಯಾವಾಗ ಬರ್ತೇನೆ ಯಾವಾಗ ಬರ್ತೇನೆ ಅಂತ. ನೋಡಿ 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 ನೋಡಿ, ನಮ್ಮ ಬೇಬಿ ಬರ್ತಾ ಇದೆ ಸ್ಕೂಲಿಂದ. ಏನ್ ಮಾಡ್ತೀವಿ ಸ್ಕೂಲಲ್ಲಿ? ಮಿಕ್ಕಿ ಮೌಸ್, ಕ್ಯೂಟ್ ಲಿಟಲ್ ಮೌಸ್, ಕ್ಯೂಟ್ ಲಿಟಲ್ ಮೌಸ್. ಸೊ ಊಟ ಮಾಡ್ತಾ ಇದೀವಿ, ಜಿಯನ್ಗೆ ಆಲ್ರೆಡಿ ರೈಸ್ ರೆಡಿ ಮಾಡಿಟ್ಟಿದೆ. ಓಕೆ ಓಕೆ, ಅವ್ನು ಫಸ್ಟ್ ಸ್ವೀಟ್ ತಿಂತಿದ್ದಾನೆ ಆಮೇಲೆ ರೈಸ್ ತಿನ್ಬೇಕಂದ್ರೆ ಏನ್ ಬೇಡ? ಪೂರಿ ಪೂರಿ, ಇದು ಪೂರಿ ಅಲ್ಲ ಚಿನ್ನ, ದಿಸ್ ಇಸ್ ಚಿರೋಟಿ ಸ್ವೀಟ್.
ಫ್ರೆಂಡ್ಸ್, ಸೊ ಲಂಚ್ ಎಲ್ಲ ಆದಮೇಲೆ ಜಿಯನ್ನ ಮಲಗಿಸಿ ನಾನೊಂದು ಒಂದು 20 ಮಿನಿಟ್ಸ್ ಅಷ್ಟು ರಿಲ್ಯಾಕ್ಸ್ ಮಾಡಿದೆ. ಅಂದರೆ ಅದು ನನಗೆ ಕೋಲ್ಡ್ ಆಗಿತ್ತಲ್ಲ, ಅದು ಇನ್ನೂ ಫುಲ್ಲು ಹೋಗಿಲ್ಲ, ಸ್ವಲ್ಪ ಸ್ವಲ್ಪ ಹಾಗೆ ಇಲ್ಲಿ ಹಿಡ್ಕೊತಾ ಇದೆ. ಆಮೇಲೆ ಏನಾಗ್ತಿದೆ ಅಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ನನಗೆ. ಇವಾಗ ನಾನು ಮಾತಾಡ್ತಿದ್ರು ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ, ಬಟ್ ಜಾಸ್ತಿ ಇಲ್ಲಿ ಇದು ಕೊಟ್ಕೊಂಡಿದೆಯಲ್ಲ ಅಂತ ಹೇಳಿದಾಗ ಉಸಿರಾಡೋಕೆ ಕಷ್ಟ ಆಗತ್ತಲ್ಲ. ಅದರಿಂದ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ನಾನು ರೇಷ್ಮೆ ಸ್ಯಾರಿಗಳನ್ನೆಲ್ಲ ಹಿಂಗೆ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹೊಸದಾಗಿ ನನಗೆ ಯಾವ್ಯಾವ್ದು ರೇಷ್ಮೆ ಸೀರೆ ಆ್ಯಡ್ ಆಗಿದೆ ನಂದು ಹೊಸದು ಕಲೆಕ್ಷನ್ಗೆ ಅದನ್ನು ತೋರಿಸ್ತೀನಿ. ಬಟ್ ಇವತ್ತಿನ ಬ್ಲಾಗಲ್ಲಿ ಜಸ್ಟ್ ನಾನು ಸಿಲ್ಕ್ ಸ್ಯಾರಿಗಳನ್ನ ಹೆಂಗೆ ಸ್ಟೋರ್ ಮಾಡಿಟ್ಟಿದ್ದೀನಿ, ಸಿಲ್ಕ್ ಸ್ಯಾರಿ ಮತ್ತು ಅದ್ರದ್ದು ಗ್ಲೌಸ್ ಎರಡೂ ತೋರಿಸ್ತೀನಿ. ಸೊ ಏನಂದರೆ ನನ್ನ ವಾರ್ಡ್ರೋಬ್ ಎಷ್ಟೇ ಕ್ಲೀನ್ ಮಾಡ್ತಿದ್ರು ಆವಾಗ ಆಗ್ತಾ ಇದೆ, ಬಟ್ ಓಕೆ ಪರವಾಗಿಲ್ಲ. ಓಕೆ ಓಕೆ, ನಾನು ರೇಷ್ಮೆ ಸೀರೆಗಳನ್ನೆಲ್ಲ ಹಿಂಗೆ ಸ್ಟೋರ್ ಮಾಡಿಟ್ಟಿರೋದು ಏನಂದರೆ, ಈ ಥರ ಬ್ಯಾಗಲ್ಲೇ ನಾನು ಅವಾಗಿಂದ ನಾನು ಮದುವೆ ಆದಾಗಿಂದನೂ ಈ ಥರ ಬ್ಯಾಗಲ್ಲೇ ಸ್ಟೋರ್ ಮಾಡಿಡೋದು. ಸೊ ಏನೂ ಆಗಿಲ್ಲ. ಕೆಲವರೆಲ್ಲ ಪಂಚೆಯಲ್ಲಿ ಸುತ್ತಿಡಬೇಕು ಅದು ಇದು ಅಂತೆಲ್ಲ ಹೇಳ್ತಾರೆ. ಯೋ ಪಂಚೆಯಲ್ಲಿ ಸುತ್ತಿಟ್ಟರೆ ಅದು ನೀಟಾಗಿ ಇಡೋಕ್ಕಾಗ್ತಿರ್ಲಿಲ್ಲ, ಮತ್ತು ಎಷ್ಟೊಂದು ಜಾಸ್ತಿ ಎಲ್ಲ ಇಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಚಿಕ್ಕ ಚಿಕ್ಕದು ಈ ಥರದ ಎರಡು ಇಟ್ಕೊಂಡಿದ್ದೆ, ಅದು ಯಾಕೋ ಇಷ್ಟ ಆಗಿಲ್ಲ. ಆಮೇಲೆ ಇದು ಈ ಬಾಕ್ಸಿಂದ ತುಂಬ ಚೆನ್ನಾಗಿದೆ ನೋಡಿ, ಸೊ ನೀ ಇಡೋಕ್ಕೂ ಚೆನ್ನಾಗಿದೆ. ಆಮೇಲೆ ಇವಾಗ ಇಲ್ಲಿ ಶಿಫ್ಟ್ ಆದಾಗ ಅಮೆಝಾನಿಂದ ತರಿಸ್ಕೊಂಡೆ. ಇದು ಈ ಥರದ ಎಷ್ಟೊಂದು ಸಿಗುತ್ತೆ ನಿಮಗೆ ಅಮೆಝಾನ್ಗಳೆಲ್ಲ. ಏನಂದರೆ ಏನು ಎದ್ರ್ಕೊಳ್ಳೋಕೆ ಹೋಗಬೇಡಿ, ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಇದರಲ್ಲೇ ಇಟ್ಟಿದ್ದೀನಿ. ನಾವಾಗಲೇ ಹೇಳಿದಾಗ ನನ್ನ ಮದುವೆ ಆದಾಗ ನಾನು ಇದೋ ರೇಷ್ಮೆ ಸೀರೆಗಳೆಲ್ಲ ಈ ಥರದಲ್ಲೇ ಇಟ್ಟಿರೋದು, ಈ ಒಂಚೂರು ಏನೂ ಆಗಿಲ್ಲ, ಚೆನ್ನಾಗೇ ಇದೆ. ಪಂಚೆಲ್ಲೂ ಕಟ್ಟಿಡ್ಬೋದು, ಅಮ್ಮ ಎಲ್ಲ ಪಂಚಲ್ಲಿ ಕಟ್ಟಿಟ್ಕೊಂಡಿದ್ರು ಅವಾಗ, ಅವ್ರದ್ದು ಕೂಡ ಅಷ್ಟೇ ಚೆನ್ನಾಗಿರ್ತಾಯಿತ್ತು ಪಂಚಲ್ಲಿ ಕಟ್ಟಿಟ್ಟು. ಬಟ್ ಪಂಚಲ್ಲಿ ಜಾಸ್ತಿ ಇಡೋಕ್ಕಾಗಲ್ಲ, ಎಷ್ಟೊಂದು ಪಂಚೆಗಳು ಬೇಕಾಗುತ್ತೆ. ಸೊ ಅದಕ್ಕಿಂತ ನಂಗೆ ಇದು ಬೆಟರ್ ಅಂತ ಅನ್ನಿಸ್ತು, ಅದಕ್ಕೆ ಇದರಲ್ಲೇ ಇಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬ್ಲೌಸ್ಗಳು ಕೂಡ ಅಷ್ಟೇ. ಸೊ ಈ ಥರದ್ದು, ಇದಂತೂ ತುಂಬ ಹಳೆಯದು, ನಾನು ಹೇಳಿದ್ನಲ್ಲ ಅವಾಗ ತೊಗೊಂಡಿದ್ದು ನನ್ನ ಮದುವೆ ಆದಾಗ ಟೈಮಲ್ಲಿ. ಸೊ ಏನೂ ಆಗಿಲ್ಲ, ಈ ಕವರ್ ಅಷ್ಟು ತುಂಬ ಚೆನ್ನಾಗಿದೆ. ಇದು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿದ್ದೆ. ಸೊ ಬ್ಲೌಸ್ಗಳನ್ನ ನೋಡಿ, ಈ ಥರ ಬ್ಲೌಸ್ ಶೇಪಲ್ಲೇ ಅಂದರೆ ಫುಲ್ ಆ ಥರ ಶೇಪಲ್ಲೇ, ಹಿಂಗೆ ಫೋಲ್ಡ್ ಮಾಡಿದಾಗ ಏನಾಗುತ್ತೆ ಆ ಶೇಪಲ್ಲೇ ಬರುತ್ತೆ. ಸೊ ನಾನು ಈ ಥರ ಎಲ್ಲ ಇಡ್ತೀನಿ. ಅಂದರೆ ನಿಮ್ಗೆ ಈ ಥರ ಇಟ್ಕೊಂಡಾಗ ನಿಮಗೆ ಜಾಗನೂ ಕೂಡ ಸೇವ್ ಆಗುತ್ತೆ, ಮತ್ತು ನಿಮ್ಗೆ ಗೊತ್ತಾಗುತ್ತೆ ಯಾವುದ್ರಲ್ಲಿ ಏನಿದೆ ಅಂತ ಆರಾಮಾಗಿ ತೊಗೋಬೋದು. ನಾನು ಸ್ಯಾರಿಗಳೆಲ್ಲ ಇಲ್ಲೇ ಸ್ಟೋರ್ ಮಾಡಿರೋದು ಸೆಕೆಂಡ್ ಫ್ಲೋರಲ್ಲಿ, ಯಾಕೆಂದರೆ ಫಸ್ಟ್ ಫ್ಲೋರಲ್ಲಿ ನಮ್ಮ ಬಟ್ಟೆಗಳದೇ ಜಾಗ ಇಲ್ಲ. ವಾರ್ಡ್ರೋಬ್ಸು ಅವರು ಒಳಗಡೆ ಏನು ಮಾಡಿದ್ದಾರೆ ನೋಡೋಕೆ ದೊಡ್ಡ ದೊಡ್ಡದಾಗಿ ಕಾಣಿಸಿದೆ, ಬಟ್ ಒಳಗಡೆ ತುಂಬ ಚಿಕ್ಕ ಚಿಕ್ಕದಾಗ ಆಗಿಬಿಟ್ಟಿದೆ. ಸೊ ಅದಕ್ಕೆ ಬೇರೆ ಪ್ಲ್ಯಾನ್ ಕೂಡ ಮಾಡ್ತಾ ಇದ್ದೀನಿ ನಾನು. ಸೊ ಆ ಪ್ಲ್ಯಾನ್ ಏನಾದರೂ ಸಕ್ಸಸ್ ಆದರೆ ಹೇಳ್ತೀನಿ ಏನು ಅಂತ, ವೆಯ್ಟ್ ಮಾಡ್ತಾ ಇರಿ. ಸೊ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇದು ಒಂದು ಟಿಪ್, ನಾನು ಒಂದು ಉಪಯುಕ್ತ ಟಿಪ್ಗಳು ಹೇಳ್ತೀನಿ ಅಂದಿದೆ. ಸೊ ಬಟ್ ಈ ವ್ಲಾಗಲ್ಲಿ ಇದೇ ಟಿಪ್ಪು, ಈ ವ್ಲಾಗಲ್ಲಿ ನಮ್ಮ ಕಂಟೆಂಟ್ ಇದ್ದಿದೆ, ಇದು ನಾನು ಹಿಂಗೆ ರೇಷ್ಮೆ ಸೀರೆಗಳನ್ನೆಲ್ಲ ಸ್ಟೋರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಬೇಕಿತ್ತು ಅದಕ್ಕೆ. ಸೊ ಅದೇ, ಮತ್ತು ಇನ್ನೊಂದು ಟಿಪ್ ಏನಂದರೆ, ನೀವು ಏನಾದರೂ ರೇಷ್ಮೆ ಸೀರೆಗಳನ್ನ ಯೂಸ್ ಮಾಡಿದ್ರೆ ಯೂಸ್ ಮಾಡಿದ ತಕ್ಷಣ ಫೋಲ್ಡ್ ಮಾಡಿ ಇಡೋಕ್ಕೆ ಹೋಗಬೇಡಿ. ಇದು ಒಂದು ನಂದು ಟಿಪ್ಪು, ಯಾಕೆಂದರೆ ಯೂಸ್ ಮಾಡಿದ ತಕ್ಷಣ ನೀವು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಹಾಳಾಗ್ಬಿಡುತ್ತೆ, ಯಾಕೆಂದರೆ ನಾವು ಸ್ವೆಟ್ ಆಗಿರ್ತೀವಿ, ಅದು ಒದ್ದೆ ಒದ್ದೆ ಇರುತ್ತೆ, ರೇಷ್ಮೆ ಸೀರೆಗಳು ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ಡ್ರೈ ಮಾಡಿ ನೀವು ಆಮೇಲೆ ಫೋಲ್ಡ್ ಮಾಡಿಡಿ ಸ್ಯಾರಿ ಮತ್ತು ಬ್ಲೌಸ್ ಎರಡೂ. ಅಥವಾ ಇನ್ನೊಂದು ಏನಂದರೆ, ನಿಮ್ಗೆ ತುಂಬ ಇದಾಗಿದ್ರೆ ಡ್ರೈ ಕ್ಲೀನ್ ಮಾಡಿ ಇಡಿಸಿ. ಕೆಲವರು ಡ್ರೈ ಕ್ಲೀನ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ನಾನು ಡ್ರೈ ಕ್ಲೀನ್ ಮಾಡಿಸ್ತೀನಿ. ನಾನು ಮಾಡ್ತಿರೋದು ಇದು ಇದನ್ನೇ ಫಾಲೋ ಮಾಡಿ ಅಂತಲ್ಲ. ಸೊ ನನಗೇನಾದ್ರು ತುಂಬ ನಾನು ಸ್ವೆಟ್ ಆಗಿದ್ದೀನಿ ಅಥವಾ ತುಂಬ ಗಲೀಜಾಗ್ಬಿಟ್ಟಿದೆ ಅಂದರೆ, ಯಾವಾಗಲಾದರೂ ಒಂದೊಂದು ಸರಿ ಎಲ್ಲ ಟೈಮು ಇಲ್ಲ, ಒಂದೊಂದು ಸರಿ ಡ್ರೈ ಕ್ಲೀನ್ ಮಾಡಿಸ್ತೀನಿ. ಇಲ್ಲಾಂದರೆ ಜಸ್ಟ್ ವೇರ್ ಮಾಡಿ ಬಿಚ್ಚಾಕಿದ್ಮೇಲೆ ನಾನು ಅದು ಒನ್ ಡೇ ಪೂರ್ತಿ ಇಡ್ತೀನಿ. ನಾನು ಒಂದು 1 ಅವರ್ 2 ಅವರ್ಸ್ ಬಿಟ್ಟು ಕೂಡ ನಾನು ಫೋಲ್ಡ್ ಮಾಡಿ ಇಡಲ್ಲ, ಯಾಕೆಂದರೆ ನನಗೆ ಅದು ಹಾಳಾಗುತ್ತೆ ಅಂತ ಭಯ. ಅದಕ್ಕೆ ಒನ್ ಡೇ ಪೂರ್ತಿ ಬಿಟ್ಟು ಅದು ಫುಲ್ ಎಲ್ಲ ಹೋದ್ಮೇಲೆ ಒಂದೊಂದು ಸರಿ ಫ್ಯಾನ್ ಕೆಳಗಡೆನೂ ಕೂಡ ಇಟ್ಬಿಡ್ತೀನಿ ನಾನು ಫೋಲ್ಡ್ ಮಾಡಿ. ನಾವು ನೈಟ್ ಮಲಗ್ತೀವಲ್ವಾ, ಸೊ ಫ್ಯಾನ್ಗಿನ್ನು ಆಗುತ್ತೆ ಅಂತ. ಸೊ ಅದೆಲ್ಲ ಡ್ರೈ ಆದಮೇಲೆ ನಾನು ಸೀರೆ ಇಡೋದು. ಮತ್ತು ಗಲೀಜಾಗಿದ್ದರೆ ಆ ತಾತೆಯನ್ನು ಇಟ್ಬಿಟ್ರೆ ಏನಾಗುತ್ತೆ ಅಂದರೆ, ನಮ್ಗೆ ಗೊತ್ತಾಗಿರಲ್ಲ ನೆಲದಲ್ಲೆಲ್ಲ ಹೇಳ್ಕೊಂಡು ಹೋಗಿರ್ತೀವಿ, ಅಲ್ಲೇನಾದರೂ ನಾವು ಮದುವೆ ಫಂಕ್ಷನ್ ಆ ಥರ ಈ ಥರದಕ್ಕೆ ರೇಷ್ಮೆ ಸೀರೆ ಹಾಕ್ಕೊಳ್ಳೋದು, ಅಲ್ಲಿ ಫುಡ್ಡು ಗಿಡ್ಡೆಲ್ಲ ಏನಾದರೂ ಆಗಿದ್ರೆ ಅದೆಲ್ಲ ಕಟ್ಕೊಂಡಿದ್ರೆ ಆವಾಗಲೂ ಕೂಡ ಹಾಳಾಗುತ್ತೆ. ಸೊ ಬೆಟರ್ ನೀವು ಒಂದ್ಸರಿ ಆ ಥರ ಏನಾದರೂ ತುಂಬ ಜಾಸ್ತಿ ಕೂಡ ಆಗಿದೆ ಅಂದರೆ ಡ್ರೈ ಕ್ಲೀನ್ ಮಾಡಿ ಇಟ್ಟರೆ ಒಳ್ಳೆಯದು ನನ್ನ ಪ್ರಕಾರ. ಫ್ರೆಂಡ್ಸ್, ನೆಕ್ಸ್ಟ್ ನಾನು ವ್ಲಾಗಲ್ಲಿ ನಾರ್ಮಲ್ ನಂದು ಫ್ಯಾನ್ಸಿ ಸೀರೆಗಳನ್ನು ಕೂಡ ತೋರಿಸ್ತೀನಿ, ಯಾವ್ದಾದ್ರು ಒಂದು ಆಗಲಿ ಯಾವ್ದು ಇದೆ ನನ್ನ ಹತ್ರ ಹೊಸದಾಗಿ ಯಾವ್ದು ಬಂದಿದೆ ಅಂತ. ಹಾಗೆ ರೇಷ್ಮೆ ಸ್ಯಾರಿಗಳನ್ನು ಕೂಡ ನಾನು ಆವಾಗಲೇ ಹೇಳಿದಾಗೆ ಹೊಸದಾಗಿ ತುಂಬ ಆ್ಯಡ್ ಆಗಿದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು ನೀವು ಬ್ಲೌಸ್ ಸೀರೆ
ಈ ಸ್ವಲ್ಪ ಏನಂದ್ರೆ ಇದು ದೊಡ್ಡದೇ ಅಂತಾನೆ ಹೇಳ್ಬೋದು ಬ್ಯಾಗು. ಸೊ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ಒಂದೇ ಕಡೆ ಇರುತ್ತೆ ನೋಡಿ. ಇಲ್ಲಿ ಈ ತರ ನಿಮ್ಗೆ ಗೊತ್ತಾಗುತ್ತೆ ಯಾವ್ದ್ಯಾವ್ದು ಇದೆ ಸೀರೆ ಅಂತ. ನೋಡಿ ಈ ತರ ಹೋಗಿ ಕುತ್ಕೊಳ್ಳುತ್ತೆ. ಸೊ ಅವಾಗ ನಿಮ್ಗೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದಿಲ್ಲ, ನೀಟಾಗಿರುತ್ತೆ. ಈವ್ನಿಂಗು ಜಿಯನ್ ಒಂದು ಬರ್ತ್ಡೇ ಬೇರೆ ಕರ್ಕೊಂಡು ಹೋಗ್ಬೇಕು, ಒಂದು ಫ್ರೆಂಡ್ ಬರ್ತ್ಡೇ ಇದೆ. ಇಲ್ಲಿ ಇರೋ ಎಲ್ಲ ಮಕ್ಕಳು ಒಬ್ರಿಗೊಬ್ರು ಫ್ರೆಂಡ್ಸು ಒಬ್ರಿಗೊಬ್ರು ಬರ್ತ್ಡೇ ಇದ್ದಾಗ ಹೋಗ್ತಾರೆ. ಸೊ ಚೆನ್ನಾಗಿದೆ ಒಂಥರ, ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಗಿಫ್ಟ್ ಪ್ಯಾಕ್ ಮಾಡಬೇಕು. ಅವನಿದ್ಮೆ ಸ್ವಲ್ಪ ರೆಡಿ ಮಾಡಿಸ್ಬಿಟ್ಟು ಬೇಗ ಕರ್ಕೊಂಡು ಹೋಗಿ ಬಂದ್ಬಿಡ್ತೀನಿ, ಯಾಕೆಂದರೆ ನನಗೆ ಫುಲ್ ಜಾಸ್ತಿ ಟೈಮ್ ಇರೋಕೆ ಆಗ್ತಿಲ್ಲ. ಸೊ ಗೊತ್ತಲ್ಲ, ಮೂಕೆಲ್ಲ ಕಟ್ಕೊಂಡಿದೆ ಅದಕ್ಕೆ. ಸೊ ಸ್ವಲ್ಪ ಟೈಮ್ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ. ಅವನೊಬ್ಬನೇ ಕಳ್ಸೋಕ್ಕಿನ್ನ ಆಗಲ್ಲ, ಯಾಕೆಂದ್ರೆ ಅವನಿಗಿನ್ನ ಗೊತ್ತಾಗಲ್ಲ ಏನು ಮಾಡೋಕ್ಕೂ, ತಿನ್ನಕ್ಕಾಗಲಿ ಇಲ್ಲ ಮಕ್ಳ ಜೊತೆ ಜಾಸ್ತಿ ದೊಡ್ಡ ದೊಡ್ಡ ಮಕ್ಳು ಇರ್ತಾರೆ ಆಟ ಆಡೋಕ್ಕೆ ಅವನಿಗಿನ್ನ ಗೊತ್ತಾಗಲ್ಲ. ಅದಕ್ಕೆ ನಾನೇ ಕರ್ಕೊಂಡು ಹೋಗಿ ಕರ್ಕೊಂಬರ್ಬೇಕು. ಇಷ್ಟು ದಿನ ನಾನು ಟೀ ಮಾಡ್ತಿದ್ದೆ, ಇವತ್ತು ನಂಗೋಸ್ಕರ ಯಾರು ಟೀ ಮಾಡ್ಕೋತಿದ್ದಾರೆ? ಹುಷಾರಿಲ್ಲ ಅಂತ ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಟೀಯು ನನಗಿಂತ ಚೆನ್ನಾಗಿ ಮಾಡ್ತಾರೆ, ಅದಂತೂ ನಿಜ, ನಾನೇ ಒಪ್ಕೊಂತೀನಿ. ಜಿಯನ್ ಎದ್ದಿದೆ ಪಪ್ಪ ಅನ್ಕೊಂಡು ಬರೋನು, ವಾಟ್ ಆರ್ ಯು ಡೂಯಿಂಗ್? ನಾನು ಕುಡಿತೀನಿ ಅಂತಿದ್ದೆ ಬೇಕಾದ್ರೆ. ನೋಡಿ ನಮ್ ಬೇಬಿ ಎದ್ದಿದ್ದಾಯ್ತು, ಚಂದು ಟೀ ಮಾಡಿ ಕೊಟ್ರಲ್ಲ, ಕುಡಿತಾ ಕೂತಿದ್ದೆ. ಮದುವೆ ಹೇಳ್ಬಿಟ್ಟು ಮಾಮ ಮಾಮ ಬಾ ಬಾ ಬನ್ನಿ ಕಿಚ್ಚಿಕೊ. What book? This is my book. Good. I'm going to go back to the other side. Okay? Good. Not that? Nothing. Nothing. In the... No. ಸೊ ಬರ್ತ್ಡೇ ಕರ್ಕೊಂಡು ಹೋದ್ನ, ಅಲ್ಲಿ ಮಕ್ಳಿಗೆಲ್ಲ ಟ್ಯಾಟೋ ಆಗ್ತಾ ಇದ್ರು. ಜಿಯನ್ ನನಗೂ ಬೇಕು ಅಂದ, ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಹಾಕ್ಸ್ಕೊಂಡ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರು, ಎಂಜಾಯ್ ಮಾಡ್ದ. ಆಮೇಲೆ ಬೇಗನೆ ಬಂದ್ಬಿಟ್ವಿ ನಾವು. ಸೊ ಜಿಯನ್ನ ಬರ್ತ್ಡೇ ಕರ್ಕೊಂಡು ಹೋಗಿ ಬಂದಿದ್ದಾಯ್ತು, ಜಾಸ್ತಿ ಟೈಮ್ ಇರಲಿಲ್ಲ, ಬೇಗ ಬಂದುಬಿಟ್ವಿ. ಸ್ವಲ್ಪ ಹೊತ್ತು ಏನೇನೋ ಗೇಮ್ಸ್ ಎಲ್ಲ ಆಯಿತು, ಅದೆಲ್ಲ ಆಟ ಆಡಿಸ್ಬಿಟ್ಟು ಆಮೇಲೆ ಕೇಕ್ ಕಟ್ ಮಾಡಿದ್ಮೇಲೆ ಬಂದುಬಿಟ್ವಿ. ಸೊ ಊಟಕ್ಕೆ ಇರಲಿಲ್ಲ, ಯಾಕೋ ಇನ್ನು ಹೋಗೋಣ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ದ. ಇಷ್ಟು ದಿನ ಇರ್ತಾ ಇದೆ, ಯಾಕೋ ಗೊತ್ತಿಲ್ಲ, ಇವತ್ತು ಇರಲಿಲ್ಲ ಊಟಕ್ಕೆ. ಬಂದ್ವಿ, ಬಂದುಬಿಟ್ಟು ಮನೇಲಿ ಕೂತ್ಕೊಂಡಿದ್ದೀನಿ. ಸೊ ಸೂಪ್ ಕುಡಿಯೋಣ ಅಂತ ಒಂದು ಸೂಪ್ ಕೊಡುತ್ತೆ. ಸ್ವಲ್ಪ ಆದಷ್ಟು ಆಲ್ಮೋಸ್ಟ್ ಕಮ್ಮಿ ಆಗಿದೆ, ಒಂದು 80% 20% ಇದೆ ಅಷ್ಟೆ. ಸೂಪ್ ಕುಡಿದ್ರೆ ಕಡಿಮೆ ಆಗುತ್ತೆ. ಇವತ್ತು ಹಾಗೆ ಏನು ನಮ್ಮದು ಮೀಟಿಂಗ್ ಕೂಡ ಇದೆ, ಚಂದು ಅಲ್ಲಿ ಹೋಗಿದ್ದಾರೆ. ಸೊ ಚಂದು ಬರಬೇಕು, ಜಿಯನ್ ಎಲ್ಲ ಅನ್ನು ಇಳಿತಿದ್ದಾರೆ. ಸೀಟ್
ಅಜ್ಜಿ ಅನ್ ಬೇಬಿ ನಮ್ದೇ ವಿಯಟ್ನಾಮ್ ವಿಡಿಯೋಸ್ ಹಾಕೊಂಡು ನೋಡ್ತಿದ್ದಾರೆ. ಸೊ ವಿಯಟ್ನಾಮ್ ವಿಡಿಯೋಸ್ ನಾವು ಒಂದೊಂದ್ಸರಿ ಮಧ್ಯ ಬೇಜಾರಾದಾಗ ಹಾಕೊಂಡು ನೋಡ್ತಾ ಇರ್ತೀವಿ ನಮ್ದು ಜರ್ನಿ ಹೇಗಿತ್ತು ಅಂತೆಲ್ಲ ನೋಡೋದಕ್ಕೆ. ಒಂದು ಮಾಮೂಲಿ ಇದೇ ಇರ್ತಾರೆ. ಸೊ ಮಲ್ಕೊಳಕ್ಕೆ ಅಂತ ಬಂದ್ವಿ ಜಿಯನ್ ನೋಡಿ ಏನಿದು ಯಾವ ಆಟ ಇದು ಹಂಗೆಲ್ಲ ಮಾಡಬಾರ್ದು. ಸೊ ಇವತ್ತು ಫ್ರೈಡೇ ಮೂವಿ ಟೈಮ್ ಏನಾದರೂ ಮೂವಿ ಹಾಕೊಂಡು ನೋಡೋದು ನೋಡಬೇಕು ಯಾವ ಮೂವಿ ಅಂತ. ಅದು ಮಾನ್ಸ್ಟರ್ ಅವನಿಗೆ ಬರೀ ಮಾನ್ಸ್ಟರು ಹಾರರ್ದು ಹಾರರ್ ಮೂವೀಸ್ ಅಂದರೆ ಇಷ್ಟ. ಅದು ಭಯ ಆಗುತ್ತೆ ಹಿಂಗೆ ಇಟ್ಕೊಂಡು ನೋಡ್ತಾನೆ ಒಂದು ಕಣ್ಣು ಕ್ಲೋಸ್ ಒಂದು ಕಣ್ಣು ಹಿಂಗೆ ಬಟ್ ಆದರೂ ನೋಡ್ತಾನೆ. ಓಕೆ ಬೇಬಿ ಮಾನ್ಸ್ಟರ್ ಮೂವಿ ನೋಡೋಣ. ಯಾವ್ದಿದು ಆಕ್ಟಿಂಗು ಬಾರ್ಬಿ ಬರ್ತಡೇ ಹತ್ರ ಜಾಸ್ತಿ ಶೂಟ್ ಮಾಡಿರ್ಲಿಲ್ಲ ಯಾಕೆಂದ್ರೆ ಅವ್ರ ಕಡೆ ಅವ್ರು ಎಲ್ಲ ಇರ್ತಾರೆ ಅವ್ರಿಗೆ ಕ್ಯಾಮ್ರಾ ಇಷ್ಟ ಆಗತ್ತೆ ಕ್ಯಾಮ್ರಾ ಇಷ್ಟ ಆಗಲ್ಲ ಅದಕ್ಕೆ ಸುಮ್ಮನೆ ಕರ್ಕೊಂಡು ಹೋಗ್ಬಿಟ್ಟು ಇವ್ನಿಗೆ ತೋರಿಸ್ಕೊಂಡು ಇವ್ನು ಮಾತ್ರ ಡ್ಯಾನ್ಸು ಏನೇನೋ ಇಟ್ಟಿದ್ರು ಎಲ್ಲ ಮಾಡ್ದ ಟ್ಯಾಟು ಹಾಕ್ಸ್ಕೊಂಡ ಟ್ಯಾಟು ತೋರಿಸ್ದೆ ನೀನು ಟ್ಯಾಟು ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಇದು ಶೀಲ್ಡ್ ಕ್ಯಾಪ್ಟನ್ ಅಮೆರಿಕಾ ಶೀಲ್ಡ್ ಟ್ಯಾಟು ಹಾಕ್ಸ್ಕೊಂಡು ಬಂದ. ಸೊ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್ ಹೇಳು ಬಾಯ್ ಗುಡ್ ನೈಟ್ ಗುಡ್ ನೈಟ್.